ನಾವು ಚಿಕ್ಕವರಿದ್ದಾಗ ಯಾವುದಾದರೂ ಒಂದು ಕತೆ ಕೇಳಿ ಹಾಯಾಗಿ ಮಲ್ಕೋತಾ ಇದ್ವಿ ಆದರೆ ಇವತ್ತು ನಮ್ಮ ಕಥೆಯನ್ನೇ ಯೋಚಿಸಿಕೊಂಡು ಅಳ್ತಾ ಮಲಗ್ತೀವಿ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯೋದಿಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾಗಿದ್ರೆ ಯಾವ ಮನಸ್ಸು ಕೂಡ ಮುರಿಯೋದಿಲ್ಲ ಅದಕ್ಕೆ ನಿಮ್ಮ ಮನಸ್ಸು ಗಟ್ಟಿಯಾಗಿದ್ರೆ ನೀವು ಏನನ್ನ ಕಳೆದುಕೊಂಡಿರ್ತೀರಾ ಅದಕ್ಕಿಂತ ಶ್ರೇಷ್ಠವಾದದನ್ನೇ ಪಡೆದುಕೊಳ್ಳುತ್ತೀರಾ ಆದರೆ ತಾಳ್ಮೆ ಇರಬೇಕು ಅಷ್ಟೇ ಯಾಕಂದ್ರೆ ಇಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡಕಾಗಲ್ಲ ಯಾರು ಯಾರನ್ನು ಹಾಳ್ ಮಾಡಕೂ ಆಗಲ್ಲ ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಅಥವಾ ಅವರು ಹಾಳಾಗೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಅದಕ್ಕೆ ಕತ್ತಲೆಯನ್ನ ಮೀರಿ ಬೆಳಕು ನೀಡೋದ್ರಿಂದಲೇ ದೀಪಕ್ಕೆ ಬೆಲೆ ಜಾಸ್ತಿ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಮನುಷ್ಯನ ಬದುಕಿಗೊಂದು ಬೆಲೆ ಜಾಸ್ತಿ ಆಗೋದು ಶ್ರಮ ಅನ್ನೋದು ಯಾರನ್ನು ಕೊಲ್ಲೋದಿಲ್ಲ ಕಣ್ರಿ ಆದರೆ ಚಿಂತೆ ಬಹಳಷ್ಟು ಜನರನ್ನ ಜೀವಂತವಾಗಿ ಕೊಲ್ಲುತ್ತೆ ಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸೋದಕ್ಕೆ ಸಮಯ ಹೇಗೆ ಕಾಯ್ತಾ ಇರುತ್ತೋ ಹಾಗೆಯೇ ಕಷ್ಟ ಕೊಟ್ಟವರನ್ನು ಶಿಕ್ಷಿಸೋದಕ್ಕೂ ಕೂಡ ಸಮಯ ಕಾಯ್ತಾ ಇರುತ್ತೆ ಯಾರೋ ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗಂಜಿ ಬದುಕಬೇಕಾಗಿಲ್ಲ ಬದುಕೋದಾದರೆ ಅದೇ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕಬೇಕು ಹಾಗೆಯೇ ನೀವು ನಿಮ್ಮ ನಾಲಿಗೆಯಿಂದ ಯಾರಿಗೂ ಚುಚ್ಚಿ ಮಾತಾಡಬೇಡಿ ಈ ನಾಲಿಗೆಗೆ ಮೂಳೆ ಇಲ್ಲದೆ ಇರಬಹುದು ಆದರೆ ಅದು ಹೃದಯವನ್ನೇ ಹೊಡೆಯುವಷ್ಟು ಬಲಿಷ್ಠವಾಗಿದೆ ಅದಕ್ಕೆ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವ ಮೊದಲು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಸುಮ್ಮನೆ ಏನೇನೋ ಮಾತಾಡಿ ನೋವು ಮಾಡಬೇಡಿ ಮಾತಿನ ಮೇಲೆ ಎಚ್ಚರವಿರಲಿ ಅಂತ ಹೇಳ್ತಾ ಈ ಒಂದಿಷ್ಟು ಲೈನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್